ನಮ್ಮ ಮುಂದಿನ ಕಂಟೆಸ್ಟೆಂಟ್ ಇವತ್ತು ಈ ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡ್ತಾರೋ ಇಲ್ಲೋ ಅನ್ನೋದೇ ದೊಡ್ಡ ಉಟ್ಟಾಗಿತ್ತು. ಯಾಕಂದ್ರೆ ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ 4 ಜನ ಎತ್ಕೊಂಡು ಹೋಗೋ ಸ್ಥಿತಿಯಲ್ಲಿದ್ರು. ಆದ್ರೆ ಇವತ್ತು ಈ ವೇದಿಕೆ ಮೇಲೆ ಜಿಂಕೆ ತರ ಕುಣಿತೀನಿ ಅಂತ ಒಂದು ಎಂಥೂಸಿಯಾಸಂ ಇಟ್ಕೊಂಡು ಬಂದಿದ್ದಾರೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ವೇದಿಕೆ ಮೇಲೆ ಕರೆಯೋಣ ಇಳಾ ವಿಟ್ಲ ಅಂಡ್ ರಘುನಂದನ್. ಅವಳಿಗೆ ಎಲ್ಬೋರ್ಡು ಡ್ಯಾನ್ಸ್ ಮಾಡೋಕೆ ಬರಲ್ಲ ಅಂತೆಲ್ಲ ಎಲ್ಲ ಹೇಳ್ತಾ ಇದ್ರು. ಆದರೂ ಕಷ್ಟಪಟ್ಟು ನೈಟ್ ಆ್ಯಂಡ್ ಡೇ ಪ್ರಾಕ್ಟೀಸ್ ಮಾಡಿ ಸೊ ಈಗ ಲಾಸ್ಟ್ 10 to 10 ಮಾರ್ಕ್ಸ್ ತೊಗೊಂಡು. ಸೊ ಇದ್ದಕ್ಕಿದ್ದಂಗೆ ಅವಳಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಒಂದು 6-7 ದಿನದಿಂದ ಫುಲ್ ಡ್ಯಾನ್ಸ್ ಮಾಡೋಕ್ಕಾಗದೇ ಇದ್ರು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಮಾಡೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ತನ್ನ ಅಬ್ಸರ್ವ್ ಮಾಡಿ ಆದರೂ ಅದನ್ನು ಕಲ್ತ್ಕೊಂಡು ಮಾಡ್ತೀನಿ ಅಂತೇಳಿ ಅವಳು ಬೇಗ ಹುಷಾರಾಗಲಿ. ನಮ್ಮ ಯಜಮಾನ್ರು ಹೇಳ್ದಾಗೆ ನನಗೆ ತುಂಬಾ ಹುಷಾರಿಲ್ಲ. 2ನೇ ತಾರೀಕಿಂದ ಫೀವರ್ಸ್ ಶುರುವಾಗಿದೆ. ಅಲ್ಲಿ ಎಲ್ರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಶೋದಲ್ಲಿ. ನನಗೆ ಸ್ವಲ್ಪ ಗುಣ ಆಗೋ ಸ್ವಲ್ಪ ಲೇಟೇ ಆಗೋಯ್ತು. ಇಷ್ಟು ದಿನ ಆಗೋಯ್ತು, ಇವತ್ತು 8ನೇ ತಾರೀಕು ಹತ್ರ ಬರ್ತಾ ಇದೆ, ಇನ್ನೂ ಕಮ್ಮಿ ಆಗಿಲ್ಲ. ಅವರು ಟಿ ವಿ ಸಾಹಿತ್ಯದಲ್ಲಿ ಸೀರಿಯಲ್ನಲ್ಲೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಬಟ್ ಅದೇ ಥರ ಈ ಕುಣಿಗಂಡಪ್ಪ ರಿಯಾಲಿಟಿ ಶೋನಲ್ಲಿ ಹೆಚ್ಚು ಡ್ಯಾನ್ಸ್ ಪ್ರಾಕ್ಟೀಸ್ ಇಲ್ಲ ಹೋದ್ರೂ ಕೂಡ ಅವರು ಮುಂದೆ ಡ್ಯಾನ್ಸ್ ಮಾಡಿ ಅವ್ರು ಗೆಲ್ಲಲೇಬೇಕು ಅಂತ ಒಂದು ಹಠದಿಂದ ಶುರು ಮಾಡಿದ್ರು. ಅವರ ದುರಾದೃಷ್ಟದಿಂದ 8 ದಿನದಿಂದ ಅವ್ರಿಗೆ ತುಂಬ ಜ್ವರ ಇದು ಬಂದು ಅವ್ರು ಹೇಳಕ್ ಸಾಧ್ಯನೇ ಆಗಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಇಳ ಹೇಳಿ, ಹೇಗಿದ್ದೀರಾ ಈಗ? ಹುಷಾರಾಗಿದ್ದೀರಾ? ಫುಲ್ ಜಿಂಕೆ ತರ ಕೊಣ್ಯಕ್ ರೆಡಿ ಇದ್ದೀರಾ? ಗೊತ್ತಿಲ್ಲ, ಮಹಾಗಣಪತಿ ಮನಸ ಸ್ಮರಾಮಿ ಅನ್ಕೊಂಡು ಅನ್ಕೊಂಡು ಅಷ್ಟೇ ಬಂದಿದ್ದೀನಿ. ಗೊತ್ತಿಲ್ಲ ಏನಂತ. ಏನೇ ಹೇಳ್ರಿ, ಒಂದೇ ಒಂದ್ಸಲಿ ನೋಡಿ ಎಷ್ಟು ಉದ್ದ ಇದೆ. ಸೊ ನಿಮ್ಮ ಜಡೆ ಎಷ್ಟು ಚೆನ್ನಾಗಿದೆಯೋ ನಿಮ್ಮ ಡಾನ್ಸ್ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೀವಿ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಕರೆಸಲ. ಸೊ ಚೆನ್ನಾಗಿ ಡಾನ್ಸ್ ಮಾಡಬೇಕು. ಆಲ್ ದಿ ಬೆಸ್ಟ್ ರಘುನಂದನ್, ಚೆನ್ನಾಗಿ ನೋಡ್ಕೊಳ್ರಿ. ಓಕೆ, ಆಲ್ ದಿ ಬೆಸ್ಟ್. ಪುಡಿ ಹಂಚಿಗೆ ಒಂದ್ ಸೆಕೆಂಡ್ ಇಳಾ ವೇಟ್ಲ ರಘುನಂದನ್. ಮಾತಾಡಿತು ನಿನ್ನನ್ನು ಆಚೆಗೆ ಕೆಂದಿತು, ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ಕೆಂದಿತು.
ಇಳ ಅವ್ರೆ ಏನ್ ಪರ್ಫಾರ್ಮೆನ್ಸ್ ರೀ, ಏನ್ ಲಟ್ಕ ಏನ್ ಲಟ್ಕ ಏನ್ ಲಟ್ಕ. ಅಲ್ಲ ಇಳ, ನಾವ್ ಕೇಳ್ಪಟ್ಟ ಹಂಗೆ ನಿಮ್ ಹುಷಾರ್ ಇರಲಿಲ್ಲ ಅಲ್ವಾ? ಏನ್ ಸಮಾಚಾರ, ಹಿಂಗ್ ಕುಂಡಿದ್ದೀರಾ? ಇಳ ಅವ್ರೆ ನೋಡಿ, ನಗ್ ನಗ್ತಾನೆ ನೀವು. ಮಾಸ್ಟ್ರೆ, ಇವರ ಪರ್ಫಾರ್ಮೆನ್ಸ್ ನ ನೀವು ನೋಡಿದ್ದು ಇವರು ಹುಷಾರ್ ಇಲ್ದಿರೋ ಅಂತನ ಅಥವಾ ಒಬ್ರು ರೆಗ್ಯುಲರ್ ಕಂಟೆಸ್ಟೆಂಟ್ ತರ? ಇಲ್ಲ, ರೆಗ್ಯುಲರ್ ಆಗಿ ನಾನ್ ನೋಡಿರೋ ಹೀಳ ಪಾದ್ರಸ ತರ ಇರ್ತಾಳೆ. ಅದು ನನಗನ್ಸಿದೇನಂತಂದ್ರೆ, ಮೈಗೂ ಹುಷಾರಿಲ್ಲ ಬಿಟ್ರೆ ಚೆನ್ನಾಗಿ ರೆಗ್ಯುಲರ್ ಆಗಿ ಮಾಡ್ದಂಗೆ ಮಾಡಿದ್ರೆ ನೀವು ಪ್ರಯತ್ನ ಪಡ್ರಿ. ನನಗಿನ್ನು ಕೋರಿಯೋಗ್ರಫಿ ಲೆವೆಲ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ಸ್ ಇದ್ದು ನಿಮ್ಮ ಕ್ಯಾರೆಕ್ಟರೈಸೇಷನ್ಸ್ ಅಲ್ಲಿಗೆ ಬಂದು ನಿಮ್ಗೆ ಏನು ಗೊತ್ತಾ, ಓಕೆ ಮಾಡಿದ್ದೀರಾ ದೂರ ದೂರ ಆ ವಿರಹ ವೇದನೆ ಗೊತ್ತಾಗುತ್ತೆ, ಬಟ್ ಇನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಮತ್ತೆ ರಘುನಂದನ್ ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು. ನೀನು ಪ್ರಾಪರ್ಟೀಸ್ ಎಲ್ಲ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರಿ, ಮಂಚ ಗಿಂಚ ಎಲ್ಲ ಮೂನ್ ಕೂಡ ತಂದ್ರಿ ಸ್ಟೇಜ್ ಮೇಲೆ. ಓಕೆ, ಗುಡ್ ಅಟೆಂಪ್ಟ್, ಬಟ್ ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ನನಗೆ. ಬಟ್ ಏನಿವೇ ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿದ್ರ, ಎಲ್ಲರೂ ಮತ್ತೆ ಜ್ಞಾಪಕ ಮಾಡ್ಕೊಂಡು ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಧಿ ಅವರೇ, ನಿಮ್ಗೆ ಅನ್ಸುತ್ತೆ ಇವರ ಇವತ್ತಿನ ಪರ್ಫಾರ್ಮೆನ್ಸ್? ಇಳ, ನೀವು ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ಬಿಟ್ಟಿ. ಒಂದ್ ವೇಳೆ ಅಲ್ಲಿ ಮಾನ್ಸಿ ಹೇಳಿರ್ಲಿಲ್ಲ ಅಂದ್ರೆ ನನ್ಗೆ ನಿಜವಾಗ್ಲೂ ನಂಗೆ ಗೊತ್ತೇ ಇರ್ಲಿಲ್ಲ. ಅಷ್ಟು ಎನರ್ಜೆಟಿಕ್ ಆಗಿ ಅಟೆಂಪ್ಟ್ ಮಾಡಿದ್ರಿ. ನೀವು ನಾರ್ಮಲ್ ಆಗಿ ಹೇಗೆ ಡಾನ್ಸ್ ಮಾಡ್ತೀರಾ ಅದೇ ಥರ ಇವಾಗ್ಲೂ ಮಾಡಿದ್ರಿ. ಬಟ್ ರಘುನಂದ್ರ, ಏನಾಯ್ತು ನಿಮಗೆ ಇದೆಲ್ಲ? ಬಿಕಾಸ್ ಆಫ್ ಆಲ್ ದಿಸ್ ನಿಮ್ಗೆ ಸ್ವಲ್ಪ ಡೌನ್ ಆಗಿದೆಯಾ? ನಿಮ್ಮ ಮೂಡ್ ಏನೋ ಅಪ್ಸೆಟ್ ಆಗಿದೆಯಾ? ಓಕೆ, ಆಲ್ ದಿ ಬೆಸ್ಟ್. ನಿಮ್ಮ ಗೆಟಪ್ ಎಲ್ಲ ತುಂಬಾ ಚೆನ್ನಾಗಿದೆ ಇಳ, ಸೂಪರ್ ಅಟೆಂಪ್ಟ್, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಪ್ಲೀಸ್ ನಿಧಿ. Thank you. Thank you.